ಹಾಯ್ ಸಮೀಕ್ಷಾ, ಮುದ್ದು ಮಣಿಲಿ ಮುದ್ದಾಗಿ ಆ್ಯಕ್ಟ್ ಮಾಡ್ತಿದ್ದೆ, ಈಗ ಮುದ್ದಾಗಿ ಲವ್ಲಿಲಿ ಲವ್ಲಿಯ ಕಾಣಿಸ್ಕೊತಿದ್ಯಾ. ಸೊ ಸೀರಿಯಲಿಂದ ಸಿನಿಮಾ ಜರ್ನಿ ಹೇಗಿದೆ? ಇಷ್ಟು ಹೇಗಿರುತ್ತೆ ಅಂತ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೀರಿಯಲಿಂದ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ನನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ಆ ಕ್ವೆಶನ್ ನನಗೆ ಇನ್ನೂ ಇದೆ, ಅದು ಲವ್ಲಿನಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಕನ್ನಡ ಜನತೆಗಳು ನನ್ನ ಸೀರಿಯಲಲ್ಲಿ ಒಪ್ಕೊಂಡಿದ್ದಾರೆ, ಸೊ ಸಿನಿಮಾದಲ್ಲೂ ನಾನು ಒಪ್ಕೋತಾರೆ ಅಂತ ಅಂದ್ಕೊತೀನಿ ಅಷ್ಟೇ. ಓಕೆ, ಇವತ್ತು ನಮ್ಮ ಶೋ ಎಂಜಾಯ್ ಮಾಡಿದೆ ಅಮ್ಮ, ಹೇಗನ್ಸ್ತು? ತುಂಬ ಎಂಜಾಯ್ ಮಾಡಿದೆ, ಬಿಕಾಸ್ ಸುವರ್ಣ ಸೆಟ್ಟಿಗೆ ನಾನು ಸೀರಿಯಲ್ ಲಾಂಚ್ ಆದಾಗ ಬಂದಿದ್ದೆ, ಇವಾಗ ಅಗೇನ್ ಇನ್ನೊಂದು ರಿಯಾಲಿಟಿ ಶೋಗೆ ಸಿನಿಮಾ ಲಾಂಚಿಗೆ ಬಂದಿದ್ದೀನಿ. ಸೊ ಒಂಥರ ಒಂದು ಸ್ಟೆಪ್ ಬೆಳೀತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ವಾವ್, ಸೂಪರ್. ಓಕೆ, ನಮ್ಮ ಶೋಗೆ ಬಂದಮೇಲೆ ಸುಮ್ಮನೆ ಕಳಿಸಲ್ಲ, ನಾನೊಂದೆರಡು ಫ್ಯಾಕ್ಟ್ ಕೇಳಕ್ಕೆ ಹೇಳ್ತೀನಿ, ಅದಕ್ಕೆ ನೀನು ಹ್ಞೂ ಅಂತೀಯ ಊಹು ಅಂತೀಯ ನೋಡೋಣ. ಓಕೆ, ನನ್ನ ಮೊದಲ ಫ್ಯಾಕ್ಟ್ ಏನು ಅಂತಂದರೆ, ಆ್ಯಪಲ್ಗಳು ನೀರಲ್ಲಿ ತೇಲತ್ತೆ. ತೇಲಲ್ವಾ? ಓಕೆ, ಎರಡನೇ ಕ್ವೆಶನ್ ಕೇಳ್ತೀನಿ, ನೀನು ಕಳ್ತನ ಮಾಡೋದು ಬಿಟ್ಟಿದ್ಯಾ? ನಾನು ಕಳ್ತನನೇ ಮಾಡಿ ಆ್ಯಪಲ್ ನೀಟಾಗಿ ಹ್ಞೂ ಹ್ಞೂ ಏನೋ ಒಂದು ಹೇಳಿದೆ ಅಲ್ವಾ, ನೀನು ಕಳ್ತನ ಮಾಡೋದು ಬಿಟ್ಟಿದ್ಯಾ? ಅಂದ್ರೆ ಮುಂಚೆ ಮಾಡ್ತಿದ್ದೆ. ಇಲ್ಲ ಅಂದ್ರೆ ಈಗ ಮಾಡ್ತಾನೆ ಇದೆ? ಇನ್ನ ಇಲ್ಲ. ಎಲ್ಲದಕ್ಕೂ ಇಲ್ಲಾನ? ಹೆಂಗೆ ಮತ್ತೆ ಇದು? ನೀವು ಹಂಗೆ ತಾನೇ ಕ್ವೆಶನ್ ಕೇಳಿದ್ದು. ವೆರಿ ಟ್ರಿಕಿಯಾ. ಓಕೆ, ನಿಮ್ಮ ಪ್ರಕಾರ ಆ್ಯಪಲ್ ಮುಳುಗತ್ತಾ ತೇಲತ್ತಾ? ಆ್ಯಪಲ್ ಅಂತ ಆ್ಯಪಲ್ ಹುಡುಗಿನೇ ಕನ್ಫ್ಯೂಸ್ ಆಗಿದ್ದಾಳೆ, ಇಟ್ಕೊ, ಯೋಚನೆ ಮಾಡ್ತಾ ಇರೋ ಏನಂತ ಅವ್ರು, ನೀನು ಹೇಳ್ಬಿಡು. ಆ್ಯಪಲ್ ಮುಳುಗುತ್ತೆ ತೇಲ, ನನಗಂತೂ ಆ್ಯಪಲ್ ಮುಳುಗುತ್ತೋ ತೇಲುತ್ತೋ ಗೊತ್ತಾಗ್ತಾ ಇಲ್ಲ. ಈ ಕ್ವೆಶನಿಗೆ ನಿಮಗೆ ಆನ್ಸರ್ ಬೇಕು ಅಂತಂದರೆ ಹೂ ಅಂತೀಯ ಹೂ ಅಂತೀಯ ಶೋ ನೋಡಿ, ಖಂಡಿತ ಇದರಲ್ಲಿ ನಿಮಗೆ ಆನ್ಸರ್ ಸಿಗ್ಬೋದು. ಅಕಸ್ಮಾತ್ ನಿಮಗೆ ಏನಾದರೂ ಮುಂಚೆನೆ ಆನ್ಸರ್ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.